ಇನ್ನು ಈ ಹಳ್ಳಿಗಳ ಕಡೆಯಲ್ಲಿರುವ ಕೆಲವೊಂದಷ್ಟು ಕಡೆ ಏನಾಗುತ್ತೆ ಅಂದರೆ ಈ ಮದ್ಯ ಮಾರಾಟ ಮಾಡುವಂತಹ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವಂಥವರ ಹಾವಳಿ ಹೆಚ್ಚಾಗಿರುತ್ತೆ. ಅಲ್ಲಿನ ರೈತರಿಗೆ, ಅಲ್ಲಿನ ಕೂಲಿ ಕೆಲಸ ಮಾಡುವಂಥವ್ರಿಗೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಊರಿಂದ ಸ್ವಲ್ಪ ಹೊರಗಡೆ, ಊರಿಂದ ಸ್ವಲ್ಪ ನಿಯರ್ ಆಗಿರುವಂಥ ಜಾಗಕ್ಕೆ ಊರೊಳಗಡೆ ಮಾಡಲಿ ಅಂದ್ರೂ ಪರವಾಗಿಲ್ಲ, ಅಲ್ಲಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಗುಂಡ್ಲುಪೇಟೆಯಲ್ಲೂ ಕೂಡ ಇದೇ ರೀತಿ ಒಂದಷ್ಟು ಜನ ಮಾಡ್ತಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಅಧಿಕ ಅಬಕಾರಿ ಇಲಾಖೆ ಅಧಿಕಾರಿಗಳೇನಾದರೂ ಕಣ್ಮುಚ್ಚಿಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಲ ಗ್ರಾಮದಲ್ಲಿ ನಿರಂತರ ಅಕ್ರಮ ಮದ್ಯ ಮಾರಾಟವನ್ನು ಮಾಡಲಾಗ್ತಿದೆ ಅಂತ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಗುಂಡ್ಲುಪೇಟೆ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಈ ಮದ್ಯ ಮಾರಾಟದೊಂದೇ ಜೋರಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮದ ಮನೆಯೊಂದರಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರಂತೆ. ಅಲ್ಲಿನ ಒಂದು ಗ್ರಾಮದ ಒಂದು ಮನೆಯಲ್ಲಿ ಈ ರೀತಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರಂತೆ. ಗ್ರಾಮದ ಹೊರವಲಯದ ಕೆರೆ ಸಮೀಪ ಈ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಈಗ ಆರೋಪ ಮಾಡ್ತಿದ್ದಾರೆ. ಇನ್ನು ಅಕ್ರಮ ಮದ್ಯ ಮಾರಾಟಕ್ಕೆ ಅಲ್ಲಿನ ಜನರು, ಅಲ್ಲಿನ ಕೆಲವೊಂದಷ್ಟು ಜನ, ಅಲ್ಲಿನ ಕುಟುಂಬದ ಜನರು ಬೀದಿಗೆ ಬೀಳ್ತಿದ್ದಾರೆ. ಅದರಿಂದಾಗಿ ಮದ್ಯ ಮಾರಾಟದಿಂದಾಗಿ ಮದ್ಯ ಸೇವನೆ ಮಾಡಿ ಬೀದಿ ಬೀಳ್ತಿದ್ದಾರೆ ಜನರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಂಗಲ ಗ್ರಾಮದ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಅಕ್ರಮ ಮದ್ಯ ಮಾರಾಟ. ಅಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಯಾವ ಅಧಿಕಾರಿಗಳು ಕೂಡ ಯಾರು ಇಲ್ಲಿ ಪ್ರಶ್ನೆ ಮಾಡೋರಿಲ್ಲ. ವಿಷಯ ಗೊತ್ತಿದ್ರು ಅಬಕಾರಿ ಅಧಿಕಾರಿಗಳೇನಿದ್ದಾರೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಅಬಕಾರಿ ಇಲಾಖೆನೇ ಇಲ್ಲಿ ಇಲ್ಲ, ಸತ್ತು ಹೋಗ್ಬಿಟ್ಟಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಅಲ್ಲಿ ಇನ್ನು ಮದ್ಯ ಸೇವಿಸ್ತಿರುವಂತಹ ಗ್ರಾಮೀಣ ಸಮುದಾಯದ ಜನರು, ಅಲ್ಲಿ ಗ್ರಾಮೀಣ ಸಮುದಾಯದ ಜನರು ಏನಿರ್ತಾರೆ ಅವರೆಲ್ಲರೂ ಕೂಡ ಮದ್ಯ ಸೇವನೆ ಮಾಡ್ತಿದ್ದಾರೆ. ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಕುಡಿದ್ಬಿಟ್ಟು ರಸ್ತೆ ಬದಿಯಲ್ಲೇ ಮಲ್ಕೊತಾರೆ, ರಸ್ತೆ ಬದಿಯಲ್ಲೇ ಓಡಾಡ್ತಾ ಇರ್ತಾರೆ. ಕಾಡಂಚಿನ ಈ ಗ್ರಾಮಗಳೇನಿದ್ದಾವೆ ಇವನ್ನೇ ಇವರೆಲ್ಲ ಟಾರ್ಗೆಟ್ ಮಾಡಿಕೊಂಡು ಅಕ್ರಮ ಮದ್ಯ ಮಾರಾಟದ ಜಾಲದ ಗ್ಯಾಂಗ್ ಏನಿರ್ತಾರೆ ಇವರು ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಈ ಮಂಗಲ ಗ್ರಾಮ ಇದೆ. ಸೊ ಅಲ್ಲಿನ ಜನರು ನೋಡಿ ಅಲ್ಲಿ ಆರಾಮಾಗಿ ಅಲ್ಲಿ ಕೂತ್ಕೊಂಡು ನೋಡಿ, ಮಹಿಳೆ ಕೂಡ ಈ ಮದ್ಯ ಸೇವನೆ ಮಾಡಿ ರಸ್ತೆಯಲ್ಲಿ ಯಾವ ರೀತಿಯಾಗಿ ಮಲ್ಕೊಂಡಿದ್ದಾರೆ ನೋಡ್ಬೋದು ನೀವು. ಸೊ ಹಾಗಾಗಿ ದಿನಗೂಲಿ ಮಾಡುವಂಥವರೆಲ್ಲ ಅಲ್ಲಿ ಇಲ್ಲಿ ಏನೋ ದುಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ತಿರ್ತಾರೆ. ಇಂಥವ್ರಿಗೆ ಇವರು ಮದ್ಯದ ನಶೆಯನ್ನು ಏರಿಸಿ ಅವ್ರ ಜೀವನ ಹಾಳು ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರು ನಂಬ್ಕೊಂಡ್ರು ನೋಡಿ, ಯಾರ ಯುವಕ ಇನ್ನು ಯುವಕರ ರೀತಿ ಕಾಣಿಸ್ತಾರೆ, ರಸ್ತೆಯಲ್ಲಿ ಯಾವ ರೀತಿಯಾಗಿ ಬಿದ್ದಿದ್ದಾರೆ ನೋಡು. ಹೌದು, ನಿಜ, ಮದ್ಯ ಸೇವನೆ ಮಾಡೋದು ತಪ್ಪು ಇಲ್ಲ ಅಂತಲ್ಲ, ಮದ್ಯ ಸೇವನೆ ಮಾಡೋದು ತಪ್ಪು, ಹಾಗಂತ ಅಕ್ರಮವಾಗಿ ಈ ರೀತಿ ಮದ್ಯ ಮಾರಾಟ ಮಾಡೋದು ಕೂಡ ತಪ್ಪೇ ಆಗುತ್ತೆ. ಎಲ್ಲ ಅಂದರೆ ಗ್ರಾಮೀಣ ಭಾಗದವ್ರು ಏನಿರುತ್ತೆ, ಅವರು ಅಲ್ಲಿ ಇಲ್ಲಿ ದಿನಗೂಲಿ ಕೆಲಸ ಮಾಡ್ತಾರೆ ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅಥವಾ ಬೇರೆ ಎಲ್ಲರೂ ಅವ್ರಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವತ್ತು ದುಡ್ದಿರೋದು ಒಂದು 500 300 ದುಡ್ಡು ಏನಿರುತ್ತೆ, ಅದರಲ್ಲಿ ಇವ್ರು ಹೋಗ್ಬಿಟ್ಟು ಎಲ್ಲವನ್ನು ಕುಡ್ಕೊಂಡು ಹಾಳು ಮಾಡ್ಕೊಂಡು ರಸ್ತೆಯಲ್ಲಿ ಬಿದ್ದರೆ ಯಾವ ರೀತಿ ಆಗಿರುತ್ತೆ, ಇವ್ರು ನಂಬ್ಕೊಂಡಿರುವಂತಹ ಜನರ ಪರಿಸ್ಥಿತಿ ಏನು. ಇವ್ರು ನಂಬ್ಕೊಂಡಿರುವಂತಹ ಜನರ ಪರಿಸ್ಥಿತಿ ಏನಾಗಬೇಕು, ಇವೆಲ್ಲವನ್ನು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಗೊತ್ತಿದ್ರು, ನಮಗೇನು ಗೊತ್ತಿಲ್ಲ ಅನ್ನೋ ರೀತಿ ಸುಮ್ಮನಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಸೊ ಹಾಗಾದರೆ ಅಬಕಾರಿ ಇಲಾಖೆಗಳು ಗೊತ್ತಿರಲ್ವಾ? ಖಂಡಿತವಾಗ್ಲೂ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಿದ್ದಾರೆ, ಇಲ್ಲಿ ಏನು ಸಮಸ್ಯೆ ಇದೆ, ಇಲ್ಲಿ ಯಾರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ ಎಲ್ಲವೂ ಮಾಹಿತಿ ಇರುತ್ತೆ. ಆದರೂ ಅವ್ರು ಪ್ರಶ್ನೆ ಮಾಡಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಅವ್ರ ಹತ್ರ ತುಂಬ ಚೆನ್ನಾಗಿರ್ತಾರೆ, ಇವರು ತುಂಬ ಆತ್ಮೀಯರಾಗಿರ್ತಾರೆ. ಸೊ ಹಾಗಾಗಿ ಅವರೇನೋ ಪ್ರಶ್ನೆ ಮಾಡಿರೋದಿಲ್ಲ. ಒಂದ್ಸಲ ನೋಡಿ ಯಾವ ರೀತಿಯಾಗಿ ಬಿದ್ದಿದ್ದಾರೆ, ಮಹಿಳೆಯವರು, ಯುವಕರು, ವಯಸ್ಸಾಗಿರೋರು ಎಲ್ಲರೂ ಅಲ್ಲಿ ಕುಡಿದು ರಸ್ತೆಯಲ್ಲೇ ಬಿದ್ದಿದ್ದಾರೆ. ಬೇಕಾಯ್ದಲ್ಲ, ಅದು ಗ್ರಾಮದ ಪಕ್ಕದಲ್ಲೇ ಈ ರೀತಿ ಮಾಡಿದ್ದಾರೆ. ಕೇಳಿದ್ರೆ ಅವ್ರು ಲೀಗಲಾಗಿ ಲೈಸೆನ್ಸ್ ತಗೊಂಡಿ ಅಂತ ಏನೋ ಹೇಳ್ತಾರಂತೆ, ಬಟ್ ಅದು ಗೊತ್ತಿಲ್ಲ, ಲೈಸೆನ್ಸ್ ತಗೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ
ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆರೋಪ ಮಾಡ್ತಾರೆ. ಇದಕ್ಕೆ ಸ್ವತಃ ಅಲ್ಲಿನ ಅಬಕಾರಿ ನಿರೀಕ್ಷಕರು ಏನಿದ್ದಾರೆ ಅವರೇ ಆನ್ಸರ್ ಮಾಡಬೇಕು. ಅಲ್ಲಿನ ಗ್ರಾಮದ ಬುದ್ಧಿವಂತ ಜನರು ಅಂತ ಯಾರು ಕರೆಸ್ಕೊಳ್ತಾರೆ, ಸೊ ಇವರು ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಯಾಕೆಂದರೆ ನೋಡಿ, ಇವಾಗ ಮದ್ಯ ಮಾರಾಟ ಮಾಡೋದು ಅದು ಕೆಲವೊಂದು ಕಡೆ ಲೈಸೆನ್ಸ್ಡ್ ಆಗಿ ಲೈಸೆನ್ಸ್ ಹೋಲ್ಡರ್ ಏನಿದ್ದಾರೆ ಅವ್ರು ಮಾಡ್ತಾರೆ. ಈ ಗ್ರಾಮೀಣ ಭಾಗದಲ್ಲಿ ಬರೋದಾದರೆ ಯಾರೂ ಕೂಡ ಅದನ್ನು ಲೈಸೆನ್ಸ್ ತೊಗೊಳೋದಿಲ್ಲ, ಎಲ್ಲೋ ಒಂದು ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿರ್ತಾರೆ. ಸೊ ದಿನ ದುಡ್ಕೊಂಡು ತಿನ್ನುವಂಥ ಜನರು ಅವತ್ತಿನ ಕೂಲಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾರೆ, ಆ ದುಡ್ಡನ್ನೆಲ್ಲ ತೊಗೊಂಡೋಗಿ ಇಲ್ಲಿ ಕುಡಿದು ರಸ್ತೆಯಲ್ಲಿ ಬಿದ್ದಾಗ ಅವರು ಸಂಸಾರ ನಡೆಯೋದಾದ್ರೆ ಹೇಗೆ, ಅವ್ರು ನಂಬ್ಕೊಂಡಿರುವಂಥವ್ರ ಜೀವನ ಸಾಗಿಸೋದಾದ್ರೆ ಹೇಗೆ? ನೋಡಿ, ರಸ್ತೆಯಲ್ಲಿ ಯಾವ ರೀತಿ ಬಿದ್ದಿದ್ದಾರೆ, ಅಲ್ಲಿ ಹೆಂಗಿದ್ದಾರೆ ಅಂತ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಅನಕ್ಷರಸ್ಥರು, ಅವತ್ತು ದುಡ್ಡು ಅವತ್ತು ತಿನ್ನುವಂಥವ್ರು. ಇವೆಲ್ಲವೂ ಅಬಕಾರಿ ಇಲಾಖೆಗೆ ಮಾಹಿತಿ ಇರುತ್ತೆ, ಬಟ್ ಆದರೆ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನಾನು ಆವಾಗ ಹೇಳ್ದಂಗೆ ಯಾಕೆ ವರ್ತನೆ ಮಾಡ್ತಾರೆ ಈ ರೀತಿಯಾಗಿ ಅಂತಂದರೆ, ಒಂದು ರೀತಿ ಆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋರು ಜೊತೆಗೆ ಈ ಅಬಕಾರಿ ಇಲಾಖೆಯವರು ಯಾರಿದ್ದಾರೆ ಭಾಳ ಕ್ಲೋಸ್ ಆಗಿರ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಹಾಗಾಗಿ ಇವೆಲ್ಲವೂ ಕೂಡ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಗ್ರಾಮದ ನಿವಾಸಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನೋಡಿ, ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ ಆರೋಪ ಇದೆ. ಸೊ ಎಷ್ಟು ವರ್ಷದಿಂದ ಅಥವಾ ಯಾವಾಗಿಂದ ಮಾಡ್ತಿದ್ದಾರೆ ಇವರು? ಸರ್, ಇದು ಒಂದು 7-8 ವರ್ಷದಿಂದ ಮಾಡ್ತಿದ್ದಾರೆ ಸರ್. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಅಬಕಾರಿ ಅವ್ರಿಗೆ, ಮತ್ತೆ ಡಿಸಿ ಸಾಹೇಬರಿಗೆ ಎಲ್ಲ ರೀತಿನೂ ಕಂಪ್ಲೇಂಟ್ ಮಾಡಿದೀವಿ. ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಯಾಕೆ? ಇಲ್ಲಿ ಅಲ್ಲ, ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅವರು ಅಂತ ಬರ್ತಾರೆ, ಒಂದು ಫೀಲ್ಡ್ ಮಾಡ್ತಾರೆ, ಸಿಗ್ಲಿಲ್ಲ ಅನ್ಬಿಟ್ಟು ಹೋಗ್ತಾರೆ. ಹೌದಾ? ಈಗ ನಿಮಗೆ ಮಾಹಿತಿ ಎಲ್ಲ ಗೊತ್ತಿರುತ್ತಲ್ವ, ಹೇಳ್ಬೋದಲ್ವಾ ಇಂತ ಜಾಗದಲ್ಲಿ ಇದೆ ಅಂತ ನೀವು? ಅದೇ ಮಾಹಿತಿ ಕೊಟ್ಟಿದೀವಿ, ಮಾಹಿತಿ ಕೊಟ್ಟರು ನಾವು ಮನೆಗೆ ನುಗ್ಗಕ್ಕೆ ಪರ್ಮಿಷನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಹೋಗ್ತಾರೆ. ಸೊ ಹೆಂಗಿದ್ರು ಅಲ್ಲಿನ ಜನರು ಏನು ಕೇಳಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ಬಿಡ್ತಾರೆ. ಹಾಗಾದ್ರೆ ಹಾಗೆ ಈಗ ಯಾರು ಅದು ಅದನ್ನ ಈ ಮದ್ಯ ಮಾರಾಟ ಮಾಡ್ತಿರೋ ಅಂತ ಯಾರು ಪ್ರಭಾವಿ ವ್ಯಕ್ತಿಗಳ ಯಾರವರು? ಅದೇ ಪ್ರಭಾವಿ ವ್ಯಕ್ತಿಗಳೇ ಅಂದ್ರೆ ಅಬ್ಕಾರಿ ಅವರು ಕೂಡ ಕೆಲವು ಲಿಂಕ್ ಕಳಿರ್ತದೆ ಸರ್. ಅಷ್ಟಿಲ್ಲ, ಮಾಡೋಕ್ಕಾಗಲ್ಲ ಬಿಡಿ. ಎಸ್ ಓಕೆ ಆನಂದ್ ಅವರೇ, ಧನ್ಯವಾದ ಮಾತಾಡಿದ್ದಕ್ಕಾಗಿ. ನೋಡಿ, ಅಲ್ಲಿನ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವರೆಲ್ಲ ಬಂದ್ರು, ಏನು ಇಲ್ಲ ಕಣಪ್ಪ, ರೈಡ್ ಮಾಡಿಬಿಟ್ವಿ, ಏನು ಸಿಗ್ಲಿಲ್ಲ. ಅವ್ರಿಗೆ ಸಿಗೋದು ಸಿಕ್ಕಿರುತ್ತೆ, ಅದಕ್ಕೆ ಏನು ಇವ್ರಿಗೆ ಸಿಕ್ಕಿರಲ್ಲ ಅಷ್ಟೇ, ಬೇರೆ ಸಾಕ್ಷಿಗಳು. ಇಲ್ಲ ಅಂದ್ರೆ ಹೆಂಗೆ? ಈಗ ನಮಗೆ ಸಿಕ್ಕಿರೋದು ಸುಳ್ಳು ಆಗಾದ್ರೆ, ಈಗ ನಮ್ಮ ದೃಶ್ಯದಲ್ಲಿ ನೀವು ನೋಡ್ತಿರೋಂಥದ್ದೆಲ್ಲ ಸುಳ್ಳು ಆಗಾದ್ರೆ, ಅಬಕಾರಿ ಅಧಿಕಾರಿಗಳು ಅಥವಾ ಅಲ್ಲಿನ ಜಿಲ್ಲಾಧಿಕಾರಿಗಳು ಹೋದಾಗ ಏನು ಇರಲಿಲ್ಲ ಅಲ್ಲಿ, ಖಾಲಿ ಖಾಲಿ. ಯಾಕೆಂದ್ರೆ ಅವರೆಲ್ಲ ಬುದ್ಧಿವಂತರು ಕಣ್ರಿ, ಅವರೆಲ್ಲ ಅಷ್ಟಿಲ್ದೇನೆ ಅಷ್ಟು ಸಪೋರ್ಟ್ ಇಲ್ದೇನೆ ಮಾಡ್ತಾರಾ, ಇಷ್ಟು ರಾಜಾರೋಷವಾಗಿ ಮಾಡ್ತಾರಾ? ಸೊ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಅಧಿಕಾರಿಗಳ ಬೆಂಬಲ ಇಲ್ಲದೆ ಯಾವುದೇ ಕಾರಣಕ್ಕೂ ಇಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದು ಸುತ್ತಮುತ್ತ ಗ್ರಾಮಗಳೆಲ್ಲವೂ ಕೂಡ ಸೇರ್ಕೊಂಡಿರ್ತವೆ, ಅಲ್ಲಿನ ಮದ್ಯ ಪ್ರಿಯರು ಏನಿರ್ತಾರೆ ಅವರೆಲ್ಲರೂ ಕೂಡ ಈ ಕಡೆ ಇರ್ತಾರೆ, ಬಂದಿರ್ತಾರೆ ಅಲ್ಲಿಗೆ. ಗೊತ್ತಿಲ್ಲ ಯಾಕೆ ಈ ರೀತಿಯಾಗಿ ಈ ಬೇಜವಾಬ್ದಾರಿತನಗಳನ್ನ ಮಾಡಿಕೊಂಡು ಅಥವಾ ಬೇರೆ ಯಾವುದಾದ್ರು ಒಂದು ಈ ಲಂಚದ ಆಸೆಗೆ ಏನಾದರೂ ಮಾಡ್ತಾರಾ, ಅದು ಕೂಡ ಗೊತ್ತಿಲ್ಲ. ಎಲ್ಲೇ ಸಾವಿರ ಗುಡಕ್ಕಿದ್ದು